ಆದಷ್ಟು ನಾವು ಕಲೆಯಲ್ಲಿ ಒಂದು ಶಾಸ್ತ್ರೀಯತೆ, ಗೂಢತೆ ಇದೆಲ್ಲ ತರಬೇಕು. ಮತ್ತು ಬರೇ ಏನೋ ಎರಡು ಹೊರಡ್ದು ದೊಡ್ಡ ಸಂಗತಿಯಿಂದ ಮಾಡಬಾರ್ದು. ಈಗ ನೋಡಿ ಈ ಪೇಂಟಿಂಗ್ ರಸ್ತೆಯಲ್ಲಿ ಹೋಗೋ ಸಾಮಾನ್ಯ ಮನುಷ್ಯನೂ ಹಾಂ ಅದೊಂದು ಹೆಂಗೆ ಸುಕ್ಕುತ್ತಿದೆ ಅಂತ ಹೋಲಿಗೆ ಮಾಡ್ತಾಯಿದೆ ಅಂತ ಕಲ್ಪನೆ ಬರಬೇಕು. ಸಾಮಾನ್ಯ ಮನುಷ್ಯನಿಗೂ ಮುಟ್ಟಬೇಕು. ಅದು ಬರೇ ಆ ಲೆವೆಲ್ನವ್ರಿಗೆ ಮಾತ್ರ ಅಂತ ಆಗಬಾರ್ದು, ಎಲ್ರಿಗೂ ಕಲೆ ಮುಟ್ಟಬೇಕು. ಅದು ಒಂದು ವಸ್ತು ನೋಡಿದರೆ ಇದು ಇಂಥದ್ದು ಅಂತ ರೆಕಗ್ನೈಸ್ ಮಾಡೋಷ್ಟು ಮಕ್ಕಳು ಆಗಲಿ ಅನ್ಎಜುಕೇಟೆಡ್ ಆಗಲಿ ಅವನಿಗೆ ಇರಬೇಕು. ಮತ್ತು ಅದು ಸಂತೋಷ ಆಗಬೇಕು. ಅದು ಬರೇ ನಾಲ್ಕು ಸ್ಟ್ರೋಕ್ ಹೊಡೆದು ಆಯಿತು ನಂದು ಅಂತೇಳಿ ಹೇಳೋದು ಇದಲ್ಲ. ನಾನು ಪುತ್ತೂರು ದಾಮೋದರ ಭಟ್ ಅಂತ, ಉಡುಪಿ ಹತ್ರ ಪುತ್ತೂರು ಊರಿದೆ. ಅಲ್ಲಿ ಒಂದು ದೊಡ್ಡ ಕುಟುಂಬ ನಮ್ಮದು. ಅಲ್ಲಿ ನನ್ನ ಜನನ ಆಯಿತು 1938. ಮತ್ತು ನಾನು ಅಲ್ಲೇ ನಿಟ್ಟೂರು ಶಾಲೆ ಅಂತ ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲಿ ಆಯಿತು. ಆಮೇಲೆ ಹೈಯರ್ ಎಲಿಮೆಂಟ್ರಿ ಅಂತ ಇತ್ತು ಆ ಟೈಮ್ನಲ್ಲಿ, ಅದು ಕಡಿಯಾಳ ಶಾಲೆಯಲ್ಲಿ ಓದ್ತಾ ಇದ್ದೆ. ಓದಿನಲ್ಲಿ ಅಷ್ಟು ನನಗೆ ಇಷ್ಟ ಇರಲಿಲ್ಲ, ಬರೇ ಕಲೆಯಲ್ಲಿ ಗಣಪತಿ ಮಾಡೋದು, ಚಿತ್ರ ಬರೆಯೋದು, ಧಾರೆ ಮಂಟಪ ಮಾಡೋದು ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಅದು ಸಾಮಾನ್ಯ ನಮ್ಮ ತಂದೆಯವರಿಗೂ ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಅದೇ ನನಗೆ ಬಂದಿತ್ತು. ಅದನ್ನು ಮಾಡ್ತಾ ಮಾಡ್ತಾ ಮತ್ತು ಆರ್ಟ್ ಲೈನಿಗೆ ಹೋಗಬೇಕು ಅಂತ ಮನಸ್ಸಾಯಿತು. ಅಲ್ಲಿಂದ ನಮ್ಮ ಅಲ್ಲಿ ಒಬ್ಬ ಏಕೋಪಾಧ್ಯಾಯ ಶಾಲೆಯಲ್ಲಿ ಒಬ್ಬರು ಹೆಗ್ಡೆ ಅಂತ ಮಾಡಿಸಿದ್ರು. ಅವರು ತುಂಬ ಬಿಟ್ರೆ ನೀವು ಹೋಗಬೇಕು, ಒಳ್ಳೆ ಕಲಿಬೇಕು ಅಂತೇಳಿ ಅವರ ಪ್ರೋತ್ಸಾಹದಿಂದ ನಾನು ಮತ್ತೆ ಆರ್ಟ್ ಲೈನಿಗೆ ಬಂದೆ. ನನ್ನ ಆರ್ಟಿನ ಚಟುವಟಿಕೆ ನೋಡಿ ಅಲ್ಲಿಯ ಕೆಲವು ಅವರು ಪ್ರಾಯ ಆಗಿದೆ ಸೀನಿಯರ್ ಸಿಟಿಜನ್, ಆದರೂ ನನಗೆ ಅವರು ಹಾಂ ಭಟ್ರೆ ನೀವು ಒಳ್ಳೇದು ಮಾಡ್ತಾಯಿದ್ದೀರಿ, ಮಾಡ್ತಾಯಿರಿ, ನೀವು ಇನ್ನೂ ಮುಂದೆ ಹೋಗಬೇಕು ಅಂತ ತುಂಬ ಜನ ಆಸೆಪಟ್ಟರು. ಮತ್ತು ಅವರು ಆವಾಗ ಅನ್ಎಜುಕೇಟೆಡ್ ಆಗಿ ನನಗೆ ಇಷ್ಟು ಎನ್ಕರೇಜ್ ಮಾಡುವಾಗ ನನಗೆ ಅನ್ನಿಸ್ತು ನಾನು ಕೂಡ ಒಂದು ಏನಾದರೂ ಮಾಡಬೇಕು ಈ ಆರ್ಟಿನ ಬಗ್ಗೆ ಸ್ಟಡಿ ಮಾಡಿ. ಆವಾಗ ದುಡ್ಡಿನ ಬಗ್ಗೆ ನನಗೆ ಆಲೋಚನೆ ಇರಲಿಲ್ಲ, ಬರೇ ಸ್ಟಡಿ ಮಾಡಬೇಕು ಅಂತ ಅಷ್ಟೇ ಆಲೋಚನೆ ಇದ್ದದ್ದು. ಅದನ್ನು ಮಾಡ್ತಾ ಹೋದೆ, ಹಾಗಾಗಿ ಆರ್ಟ್ ಲೈನಿಗೆ ಬಂದೆ ಅಷ್ಟೇ. ನಾನು ಕಲೆ ಬಗ್ಗೆ ಇಷ್ಟು ಆಸಕ್ತಿ ವಹಿಸಲಿಕ್ಕೆ ನಮ್ಮ ತಂದೆಯವರೇ ಕಾರಣ. ಯಾಕೆಂದರೆ ಅವರು ಪ್ರತಿಯೊಂದು ಆ್ಯಕ್ಟಿವಿಟೀಸ್, ಯಕ್ಷಗಾನ ಒಂದು ಇವತ್ತು ಊರಲ್ಲಿ ಆಟ ಆಗ್ತದೆ ಅಂದರೆ ಅವರು ಮುಂದಿದ್ದರು. ಅಲ್ಲಿ ರಂಗಸ್ಥಳ ಹಾಕ್ಸೋದು ಇದೆಲ್ಲ ಮಾಡ್ತಾಯಿದ್ರು. ನಾಟಕ ಆಗೋದಾದರೆ ಅಲ್ಲಿಯೂ ಅವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ಏನು ಬೇಕು, ನಿಜವಾದ ಮರ ಕಡ್ದು ತಂದು ಎಲ್ಲ ಕಾರ್ಡ್ ಮಾಡಿ ಕೊಡ್ತಾಯಿದ್ರು. ಮತ್ತು ಗಣಪತಿ ಮಂಟಪ ಕಟ್ಟೋದಾದರೂ ಅವರು ಭಾಳ ಕಾಳಜಿಯಿಂದ ಮಾಡಿ ಚಂದ ಮಾಡಿ ಕೊಡ್ತಾಯಿದ್ರು. ಅದೇ ಅವ್ರದ್ದೇ ಇದೆಲ್ಲ ನೋಡಿ ನನಗೆ ಆರ್ಟಿನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹುಟ್ಟಿತು. ಮತ್ತು ಅದೇ ಡೆವಲಪ್ ಆಗ್ತಾ ಹೋಯಿತು. ನಾನು ಗಣಪತಿ ಮಾಡಲಿಕ್ಕೆ ಶುರು ಮಾಡಿದೆ ಮಣ್ಣಲ್ಲಿ, ಈಗಲೂ ಮಾಡ್ತಾಯಿದ್ದೇನೆ ಒಮ್ಮೊಮ್ಮೆ. ಮತ್ತು ಆವಾಗ ಎಲ್ಲ ಗಣಪತಿ ಬರೇ ಗಣಪತಿ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಈಶ್ವರ, ಪಾರ್ವತಿ, ಬಸವ ಇದೆಲ್ಲ ಕೆಲವು ರವಿವರ್ಮನ್ ಚಿತ್ರ ನೋಡಿಕೊಂಡು ಅದೇ ರೀತಿ ಎಲ್ಲ ಮಾಡ್ತಾಯಿತ್ತು. ಎಲ್ಲ ಜನರು ಲೈಕ್ ಮಾಡ್ತಾಯಿದ್ರು. ಅದಕ್ಕೆ ಅದರ ಬ್ಯಾಕ್ಗ್ರೌಂಡ್ ಕೂಡ ಹಾಗೆ ಕಾಡು ಗುಡ್ಡ ಬೆಟ್ಟ ಏನೂ ಇಲ್ಲ. ಆ ಟೈಮಿನ ಇದು ನೋಡುವಾಗ ಅದೇ ದೊಡ್ಡದಾಗಿ ಕಾಣ್ತಾಯಿತ್ತು, ಈಗ ಅದು ಸಿಲ್ಲಿ ಅನಿಸ್ತದೆ. ಆದರೆ ಅದು ಒಂದು ಇಂಟ್ರೆಸ್ಟಿಂಗ್, ಅದು ಅದೊಂದು ಎನ್ಕರೇಜ್ನ ಆಗಿ ನಮಗೆ ಆಗ್ತಾಯಿತ್ತು. ಹಾಗಾಗಿ ಬಂದ ನಾವೊಮ್ಮೆ ಅಮರನಾಥ ಟ್ರಿಪ್ಗೆ ಹೋಗಿತ್ತು. ಆವಾಗ ಪಾಲೇಕರ್, ಅಮೂಲ್ ಪಾಲೇಕರ್ ಈಗ ಸಿನಿಮಾ ಆ್ಯಕ್ಟ್ರು ಈಗ ಮಾಡ್ತಾರೆ, ಅವರು ಕೂಡ ನಮ್ಮೊಟ್ಟಿಗಿದ್ದರು. ನಾವು ಅಲ್ಲಿ ಮಧ್ಯಾಹ್ನ ನಮ್ಮದು ವರ್ಕೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿ ಸುಮ್ಮನೆ ತಮಾಷೆಗೆ ಕವಾಲಿ ಶುರು ಮಾಡಿತ್ತು. ಎಲ್ಲರೂ ಟೊಪ್ಪಿ ಹಾಕ್ಕೊಂಡು ಕವಾಲಿ, ಅದೆಲ್ಲ ಕವಾಲಿ ಮುಗೀತಾ ಬಂದ ಹಾಗೆ ಒಬ್ಬೊಬ್ಬರೇ ಟೊಪ್ಪಿ ತೆಗೆದು ಅಲ್ಲಿ ಬೇರೆ ಪ್ರೇಕ್ಷಕರು ಕೂಡ ಬಂದಿದ್ದರು. ಅವ್ರ ಎದುರಿನಲ್ಲೆಲ್ಲ ಹಿಡಿದಾಗ ಒಳ್ಳೆ ದುಡ್ಡು ಕಲೆಕ್ಷನ್ ಇತ್ತು ಅಲ್ಲ. ಅದೇನು ಭಿಕ್ಷೆ ಅಲ್ಲ, ನಾವು ತಮಾಷೆಯಿಂದ ಮಾಡಿದ್ದು ನಮಗೆ ದುಡ್ಡು ಬಂತು, ಎಲ್ಲರೊಟ್ಟಿಗೆ ಮಜಾ ಮಾಡಿತ್ತು.
ಈಗ ಇಂಥದ್ದು ನಾವು ಟ್ರಿಪ್ ಹೋದಾಗ ಏನಾದರೂ ಮಾಡ್ತಾಯಿರ್ತೀವಿ, ಅಂತ್ಯಾಕ್ಷರಿ ಮತ್ತು ಅಲ್ಲಿ ಹೋದ್ಮೇಲೆ ನಮ್ಮ ಕೆಲಸ ಆದಮೇಲೆ ಏನಾದರೂ ಪುಟ್ಟಿ ದೊಣ್ಣೆ ಆಡಿದ್ದು ಉಂಟು, ಅದು ಕೂಡ ಉಂಟು. ಇದು ಟ್ರಿಪ್ಪಿಗೆ ಹೋದಾಗ ತುಂಬ ಮಜಾ ಮಾಡ್ತಾಯಿತ್ತು ನಾವು. ಮತ್ತು ಬಾಂಬೆಯಲ್ಲಿ ನಮಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ, ಬೆಳಗ್ಗೆದು ಇದಕ್ಕೆ ಬರೋದು ಸ್ಟಡಿ ಮಾಡೋದು ಇದೇ ಕೆಲಸ ಆಗ್ತಾಯಿತ್ತು. ನನ್ನ ಆರ್ಟಿಸ್ಟ್ ಲೈಫ್ನಲ್ಲಿ ನಮ್ಮ ಮನೆಯವರು ಅಂದರೆ ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮೂರು ಜನ ಗಂಡು ಮಕ್ಕಳು, ಮೂರು ಜನರದ್ದು ಬಹಳ ಎನ್ಕರೇಜ್ ಕೊಟ್ಟಿದ್ದಾರೆ. ಈಗಲೂ ಡ್ಯಾಡಿ ನೀವು ಪೇಂಟಿಂಗ್ ಮಾಡಿ ಏನು ಬೇಕಾದ್ರೂ ನಾವು ತಂದು ಕೊಡ್ತೇವೆ, ನೀವು ಮಾಡ್ತಾಯಿರಿ, ಮಾರೋ ಇದು ಆಲೋಚನೆ ಮಾಡಬೇಡಿ, ಮಾಡಿ ಇಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಸಹಕಾರ ನನಗೆ ನನ್ನ ಲೈಫ್ನಲ್ಲಿ ಬಹಳ ಹೆಲ್ಪ್ ಆಗಿದೆ. ಅವ್ರದ್ದು ಇನ್ಸ್ಪಿರೇಷನ್ನಿಂದ ನಾನು ಇಷ್ಟು ಮೇಲೆ ಬರಲಿಕ್ಕಾಯಿತು. ಅದರಿಂದ ಈಗ ನಂದು ಸ್ವಲ್ಪ ಈಗ ಆಫ್ಟರ್ ರಿಟೈರ್ಡ್ ನಾನು ಪೇಂಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ, ಈಗ ಇನ್ನೂ ಮಾಡಲಿಕ್ಕಿದೆ. ಬ್ಯೂಟಿ ವಾಲ್ಸ್ ಸ್ಪಾಟ್ ಅತ್ಯುತ್ತಮ ಕಲ್ಪನೆ. ಯಾವುದೇ ಒಂದು ಹುಡುಗಿ ಚಂದ ಇದ್ದರೂ ಅವಳ ಮುಖದಲ್ಲಿ ಒಂದು ಮಚ್ಚೆ, ಕಪ್ಪು ಮಚ್ಚೆ ಇದ್ದರೆ ಅದಕ್ಕೆ ಸೌಂದರ್ಯವೇ ಬೇರೆ. ಈ ಚಿಕ್ಕ ಮಕ್ಕಳಿಗೆ ದೃಷ್ಟಿಯಾಗದಿದ್ದಾಗೆ ಕಾಡಿಗೆದ್ದು ಬಿಟ್ಟಿರ್ತಾರೆ, ಆವಾಗಾದರೆ ಆ ಮಗುವಿನ ಸೌಂದರ್ಯವೇ ಬೇರೆ ಆಗಿಬಿಡ್ತದೆ. ಹಾಗೆ ಮನೆಯಲ್ಲಿ ಗೋಡೆಯಲ್ಲಿ ದಾಗಿರಬೇಕು. ದಾಗ ಅಂದರೆ ಕಲೆ, ಇದು ಕಲೆ ಅಲ್ಲ, ನಿಜವಾದ ಕಲೆ ಇರಬೇಕು ಅಂದರೆ ಆರ್ಟ್. ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಗೋಡೆಯಲ್ಲಿ ಒಂದು ಪೇಂಟಿಂಗ್ ಇದ್ದರೆ, ಚಿತ್ರ ಇದ್ದರೆ ಅದು ನಿಜವಾಗಿ ಇಡೀ ಮನೆಗೆ ಒಂದು ಶೋಭೆಯನ್ನು ಕೊಡ್ತದೆ. ಅದು ಅತ್ಯುತ್ತಮ ಕಲ್ಪನೆ ಇವ್ರದ್ದು.